ಯಾವಾಗ ಖುಷಿ ಆಗ್ತಾ ಉಂಟು ನನಗೆ. ನನ್ನ ಒಂದು ಏಮ್ ಅಂತ ಹೇಳಿದರೆ, ಇಟ್ಸ್ ಓಕೆ, ಸರಿ ಕೊಡಣ್ಣ ಕೈ ಹೋಗುವಾಗ ಮಳೆ ಅಂತ ಫುಲ್ ಚಂಡಿ ನೋಡಿ, ಇಡೀ ಚಂಡಿ ನೋಡಿ. ಬೇಸಪ್ಪು ಸಹ ತೆಕೊಂಡು ಬಂದೆ ಇವತ್ತು. ಚಟ್ನಿ ನೋಡಿ, ಇವತ್ತು ಬೆಳಿಗ್ಗೆ ತುಂತುರು ಮಳೆ ಬರ್ತಾ ಉಂಟು. ಹಾಯ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ಇವತ್ತು ಬೆಳಿಗ್ಗೆ ನಿಮ್ಮಲ್ಲೇ ವೆಲ್ಕಮ್, ಬೆಳಿಗ್ಗೆ ನಿಮ್ಮನ್ನು ವೆಲ್ಕಮ್ ಮಾಡ್ತಾ ಇದ್ದೇನೆ. ಸುಮ್ಮನೆ ನನಗೆ ವೆದರ್ ಇಷ್ಟ ಆಯಿತು, ಹಾಗೆ ಮಾತಾಡುವ ಅಂತ ಹೊರಟೆ ನಾನು. ನಮ್ಮ ಬಂಟಿಗೆ ಹೊಟ್ಟೆ ಸರಿ ಇಲ್ಲದಿಲ್ಲಿ, ವಾಂತಿ ಮಾಡಿದ್ದಾರೆ ನಿನ್ನೆ ರಾತ್ರಿ. ಅವನಿಗೆ ನಾವು ಸ್ವಲ್ಪ ಪನ್ನೀರಲ್ಲ ಸೋಯಾ ಚಂಕ್ಸ್ ಹಾಕಿ ಕೊಟ್ಟದ್ದಾಯ್ತಾ, ರಾಗಿ ಮಣ್ಣಿ ಎಂತ ಇದು ಗೊತ್ತಿಲ್ಲ, ಎಲ್ಲ ಕಕ್ಕಿದ್ದಾನೆ ನೋಡಿ. ನಿಮಗೆ ಸಹ ಕಾಣ್ತಾ ಇರಬಹುದು ವರ್ಧನ ಈಚೆಗೆ ನೋಡ್ತಾ ಇದ್ದಾನೆ. ವರ್ಧನ್ ಬಾಬು, ಏ ವರ್ಧನ್ ಬಾಬು, ಸಿದ್ಧಾರ್ಥನ ಎಣ್ಣೆ ನಾನ್ಸನಿಂದ ಸ್ವಲ್ಪ ತಲೆಗೆ ಇಲ್ಲಿಗೆಲ್ಲ ಹಾಕಿಕೊಂಡಿದ್ದಾನೆ. ಬ್ರೇಕ್ಫಾಸ್ಟ್ ತುಂಬ ಸ್ಪೆಷಲ್ ಉಂಟು ನೋಡಿ, ಆಯಿತಾ, ತುಂಬ ಇದೆ ವಿಶೇಷಗಳು. ವಿಡಿಯೋವನ್ನು ಎಲ್ಲಿ ಸಹ ಮಿಸ್ ಮಾಡಬೇಡಿ, ಕೊನೆ ತನಕ ಸಹ ನೋಡಿ ಆಯಿತಾ. ಸ್ಟಾರ್ಟ್ ಆಯ್ತಾ ಅಂತಲ್ಲ ಮಾನ್ಸೂನ್, ನಿಮ್ಮ ಊರಲ್ಲೆಲ್ಲ ಸ್ಟಾರ್ಟ್ ಆಯಿತಾ ಹೇಳಿ ಆಯಿತಾ ಮಳೆ? ನಮ್ಮಲ್ಲಿ ಸ್ಟಾರ್ಟ್ ಆಯಿತಾ, ಆಲ್ಮೋಸ್ಟ್ ಸ್ಟಾರ್ಟ್ ಆಯಿತು ಅಂತವೇ ಲೆಕ್ಕ. ಗ್ರೀನ್ ಟೀ ಕುಡಿಬೇಕು. ಏ ಎಂತ ಗೊತ್ತುಂಟ, ನಾನಿವತ್ತು ಬೆಳಿಗ್ಗೆ ನಂದು ವೆಯ್ಟ್ ನೋಡಿದ್ದು 71 kg ಆಗಿದ್ದೇನೆ. ಖುಷಿ ಆಗ್ತಾ ಉಂಟು. ಅದು ನಿನ್ನೆ ನಾನು ಫ್ಯಾಟ್ ಕಟ್ಟರ್ ಇದು ಡ್ರಿಂಕ್ ಕುಡ್ದಲ್ಲ, ಅದು ತುಂಬ ಎಫೆಕ್ಟಿವ್ ಆಯಿತಾ. ಬಟ್ ಡೈಲಿ ಕುಡಿಲಿಕ್ಕೆ ನನಗೆ ಗೊತ್ತಿಲ್ಲ, ಕೆಲವೊಬ್ಬರು ಅದು ದಾಲ್ಚಿನ್ನಿ ಚಕ್ಕೆ ಹೀಟ್ ಅಂತ ಹೇಳ್ತಾರೆ. ನೋಡು, ಇವತ್ತು ಬೆಳಿಗ್ಗೆ ಅದು ಕುಡಿಯುವುದಿಲ್ಲ, ಬೇರೆ ಎಂಥದ್ದಾದರೂ ಕುಡಿತೇನೆ. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಉಂಟು, 11 ಗಂಟೆಗೆ ನಮ್ಮ ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಆಗೋದು. ಇವತ್ತು ಕೆಲಸದವನಿಗೆ ಮಾತ್ರ ಬೇಗ ಬೇಗ ಎಲ್ಲ ಮಾಡಿಡೋದು, ನಾನು ಮತ್ತು ನನ್ನ ಮಗ ಮತ್ತೆ ತಿನ್ನೋದು, ಅವನಿಗೆ ಸಹ ವೆಯ್ಟ್ ಲೂಸ್ ಆಗಬೇಕಂತೆ. ತುಂಬ ಖುಷಿ ಆಗ್ತಾ ಉಂಟು ನನಗೆ. ನನ್ನ ಒಂದು ಏಮ್ ಅಂತ ಹೇಳಿದರೆ, ನನಗೆ 65 kg ಬರಬೇಕು. ನಾನು ಮೊನ್ನೆ ಎಲ್ಲ 70 kg ಅಂತ ಏಮ್ ಇಟ್ಕೊಂಡಿದ್ದೆ ನೋಡಿ, ಅದಕ್ಕೆ ಸ್ವಲ್ಪ ಇರೋದು. ಈ ವೀಕಲ್ಲಿ 100% ಬರ್ಬೋದು ನಾನು 70 kg. ಇನ್ನು ನನಗೆ 65 kg ಬರಬೇಕು. ಸೊ ಅದರ ನಂತರ ನನ್ನ ನ್ಯಾಚುರಲ್ ವೆಯ್ಟ್ 57 or 60 ಏನವ ಅಂತಲ್ಲ ಗೊತ್ತಿಲ್ಲ ನನಗೆ ಸಹ. ನೋಡು, ಅಷ್ಟಾಗುವಾಗ ನನ್ನ ಡ್ರೆಸ್ ಎಲ್ಲ ದೊಗಳೆ ಆಗ್ಲಿಕ್ಕುಂಟು. ನನ್ನ ಟೈಟ್ ಡ್ರೆಸ್ ಮೇಲೆ ಹೋದದೆಲ್ಲ ಪುನಃ ಹಾಕಲಿಕ್ಕೆ ಸಿಗ್ತದೆ, ಖುಷಿ ಆಗ್ತಾ ಉಂಟು ನನಗೆ. ಹೀಗೆ ಎದ್ದು ಕಿಚನಲ್ಲಿ ಫಸ್ಟ್ ಕೆಲಸ ಇದು ನೋಡಿ, ಬರ್ನರ್ ಸಹಿತ ಎಲ್ಲ ತೊಳೆದಿಡಬೇಕು. ಇವರು ನೋಡಿ ಕಾಯ್ತಾ ಇದ್ದಾರೆ. ಜೀರಿಗೆ ಮತ್ತು ಓಮ, ಅದಕ್ಕೆ ಒಂದು ಇದು ಸಾಕ್ತೇನೆ, ಪುನರ್ ಪುಳಿಯ ಸಿಪ್ಪೆ. ಬಂಟಿಯಲ್ಲಿ ಎಂತ ಮಾಡಿದ್ದು ನೀನು? ಬಂಟಿಯಲ್ಲಿ ಎಂತ ಮಾಡಿದ್ದು? ಬಂಟಿಗೆ ಎಂತ ಇದು, ಹೊಟ್ಟೆ ನೋವು ಆಯ್ತಾ? ಹಬ್ಬ, ಇಟ್ಸ್ ಓಕೆ ಆಯ್ತಾ? ಇಟ್ಸ್ ಓಕೆ, ಇಟ್ಸ್ ಓಕೆ, ಇಟ್ಸ್ ಓಕೆ. ಬಂಟಿ ಬಂಟಿ, ಇಟ್ಸ್ ಓಕೆ ಆಯ್ತಾ? ಇಟ್ಸ್ ಓಕೆ, ಸರಿ ಕೊಡಣ್ಣ ಕೈ. ಅವನಿಗೆ ನಿನ್ನೆ ಸಂಜೆ ಮಣ್ಣಿಯಲ್ಲಿ ಸೋಯಾ ಚಂಕ್ಸ್ ಹಾಕಿ ಕೊಟ್ಟದ, ಅದನ್ನೇ ವಾಂತಿ ಮಾಡಿದ್ದಾನೆ. ಅವನಿಗೆ ಅದು ಡೈಜೆಷನ್ನೇ ಆಗಲಿಲ್ಲ. ಇದು ನೋಡಿ, ಕುದಿಲಿಕ್ಕೆ ಸ್ಟಾರ್ಟ್ ಆಯ್ತು, ಇನ್ನು ಸ್ವಲ್ಪ ಸಿಮ್ಮಲ್ಲಿಡುವ, ಹಾಗೆ ಸ್ವಲ್ಪ ಹೊತ್ತು ಕುದಿಬೇಕು. ಇದು ಒಂದು ಬೆಕ್ಕಾದ್ರೊಳಗೆ ಹೋದದ್ದು ಅಂತ ನಾನು ಪುನರ್ ಪುಳಿ ಎಲ್ಲ ಇದ್ರ ಅಡಿಯಲ್ಲಿ ಡಬ್ಬದಲ್ಲಿ ಇಡುದು. ಈಗ ಫಸ್ಟಿಗಿದ್ದ ನೀರಿಗಿಂತ ತುಂಬ ಕಡಿಮೆ ಆಯ್ತಲ್ಲ, ಇಷ್ಟು ಸಾಕು. ಈಗ ಇದನ್ನು ಆಫ್ ಮಾಡ್ತೇನೆ. ಇದಕ್ಕೆ ಬೇಕಿದ್ರೆ ಸ್ವಲ್ಪ ಟರ್ಮರಿಕ್ ಈಗ ಸಹ ಹಾಕ್ಬೋದು. ಫಾಸ್ಟಿಂಗಲ್ಲಿ ಟೀ ಇದು ಮಾಡ್ತಾ ಇದ್ದೇನೆ. ಇದರಲ್ಲಿ ಓಮ, ಜೀರಿಗೆ ಮತ್ತು ಒಂದು ಪುನರ್ ಪುಳಿಯ ಎಂತ ಸಿಪ್ಪೆ ಹಾಕಿ ಅದು ಓಮದ ವಾಸನೆ ಅಂತ ಹೇಳಿದರೆ ಅದು ಭಾರಿ ಒಳ್ಳೆಯದಾಯ್ತಾ ಹೊಟ್ಟೆ ಹುಳಕ್ಕೆ ಎಲ್ಲ. ಮತ್ತು ಅರಶಿನ ಸಹ ಹಾಗೆ ಡೈಲಿ ನಾವು ಸ್ವಲ್ಪ ಸ್ವಲ್ಪ ಕನ್ಸ್ಯೂಮ್ ಮಾಡ್ತಾ ಇದ್ದರೆ ಹೊಟ್ಟೆ ಹುಳಕ್ಕೆ ಎಲ್ಲ ಭಾರಿ ಒಳ್ಳೆಯದದು. ಸ್ವಲ್ಪ ಹುಳಿ ಸಹ ಉಂಟು ಪುನರ್ ಪುಳಿ ಹಾಕಿದ ಕಾರಣ. ನಾನು ಹೇಳಿದಲ್ಲ ನೋಡಿ, ಇವತ್ತು ಕೆಲಸದವ ಬರಲೇ ಇಲ್ಲ, ನಾನು ಇಲ್ಲಿ ಕೂತ್ಕೊಂಡು ಕಾಯ್ದಾಯ್ತು. ಹುಲ್ಲು ಸಹ ಇಲ್ಲ ಅಂತ, ಸೋಗಿಲ್ಲ, ಸೊಪ್ಪು ಇಲ್ಲ, ನಾನು ಎಂತ ಮಾಡಿದೆ ಅಂತ ನಾನು. ಸೊ ಅವರಿಗೆಲ್ಲ ಹೋಗಿ ಬೈ ಹುಲ್ಲೆಲ್ಲ ಹಾಕಿ ಬಂದಾಯ್ತಾ. ಆಚೆ ಹೋಗುವಾಗ ಮಳೆ ಅಂತ ಫುಲ್ ಚಂಡಿ ನೋಡಿ, ಇಡೀ ಚಂಡಿ ನೋಡಿ. ಬೇಸಪ್ಪು ಸಹ ತೆಕೊಂಡು ಬಂದೆ ಇವತ್ತು, ಬೇಸಪ್ಪು ಇದು ದೋಸೆ ಮಾಡುವ ಹೇಳಿದಲ್ಲ. ಸೊ ಅದಕ್ಕೆ ಹೋಗಿ ಮತ್ತು ಮೊಬೈಲ್ ತೆಗೊಂಡು ಹೋಗಲಿಲ್ಲ ನಾನು ಇಲ್ಲಿ, ಅದು ಮಳೆ ಬಂದರೆ ಅಂತ. ಆಚೆ ಹೋಗುವಾಗ ನನಗೆ ತೋಟಿದ್ದು ನೆನಪಾಯಿತು, ವಿಡಿಯೋ ಮಾಡ್ಬೋದಿತ್ತಲ್ಲ ಅಂತ.
ಬಾರಿ ಎಂತ ವಿಷಯ ಹೇಳಿದ್ರೆ, ತೋಟದಲ್ಲಿ ನೀರು ಪ್ರತಿ ದಿವಸ ಬೇರೆ ಬೇರೆ ರೀತಿಯಲ್ಲಿ ಇರ್ತದೆ. ಅದು ಬೀಳುವ ರೀತಿ ಇರ್ಬೋದು, ಅದರ ಶಬ್ದ ಇರ್ಬೋದು, ಅದರ ಕಲರ್ ಇರ್ಬೋದು. ಸೊ ನಂಗೆ ಅದು ನಿತ್ಯ ನೂತನ, ಹಾಗೆ ನಂಗೆ ಖುಷಿ ಆಗುದು ಅದರದ್ದು ವಿಡಿಯೋ ಮಾಡ್ಲಿಕ್ಕೆ. ಕಕ್ಕ ಎಲ್ಲ ಮಗ ಕ್ಲೀನ್ ಮಾಡಿ ಕೊಟ್ಟ ನನಗೆ, ಮತ್ತೆ ಅಂದ್ರೆ ಅದು ಕ್ಲೀನ್ ಮಾಡಿದ ಕೂಡಲೇ ಮತ್ತೆ ಸ್ನಾನ ಮಾಡ್ಬೇಕು, ನಂಗೆ ಇಲ್ಲಿ ಬೇರೆ ಸಹ ಕೆಲಸ ಉಂಟಲ್ಲ. ಇನ್ನು ಅವನು ಸ್ನಾನ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡ್ತಾನೆ. ಸೊ ಹಸುಗಳಿಗೆ ಬೈಹುಲ್ ಹಾಕಿದೆ, ಮೂವರನ್ನು ಮೇಯಲಿಕ್ಕೆ ಬಿಟ್ಟಿದ್ದೇನೆ. ಅವರು ಹೋಗಿ ಒಳಗೆ ಹೋಗಿ ಅವರ ಇದರಲ್ಲಿ ಪಾಲು ಕೇಳಿ ಬೈಹುಲು ತಿಂತಾ ಇದ್ದಾರೆ. ಈ ಬೆಕ್ಕುಗಳು ನೋಡಿ ಅದು ಎಷ್ಟು ಹ್ಯಾಪಿ ಅಂತ. ನಾನೀಗ ಕಾಫಿ ಕುಡಿತಾ ಇದ್ದೇನೆ. ನಮ್ಮ ಬ್ರೇಕ್ಫಾಸ್ಟ್ ಇವತ್ತು 11 ಗಂಟೆಗೆ ಹೇಳಿದೆ ಅಲ್ಲ, 10 ಸರ್ತಿ ಹೇಳಿಕೊಳ್ಳೋದು. ಕಾಫಿ ನಿಜವಾಗಿ ಕುಡಿಬಾರ್ದು ವೆಯ್ಟ್ ಲಾಸ್ ಮಾಡುವವರು, ಬಟ್ ನನಗೆ ಮಳೆಗೆ ಚಂದಿಯಾಗಿ ಬಂದು ಆಸೆ ಆಯಿತು ಅಂತ ಕಾಫಿ ಕುಡಿಯೋಕ್ಕೆ. ಇವರು ನೋಡಿ ಇಲ್ಲಿ ಚಂದ ಮೇಯುವುದೀಗ 3 ಜನ ಸಿದ್ದಾರೆ. ಇದು ಒಂದು ಬೆಂಡೆಕಾಯಿ ಉಂಟಲ್ಲ, ನಾನು ನೋಡ್ತಾ ನೋಡ್ತಾ ಇದ್ದ ಹಾಗೆ ಬೆಳೆಯುವುದು ಅಂತ, ಮತ್ತೆ ನನಗೆ ಕೊಯ್ಲಿಕ್ಕೆ ಆಗುದಿಲ್ಲ, ಅದನ್ನೀಗ ಒಣಗಲಿಕ್ಕೆ ಬಿಟ್ಟಿದ್ದೇನೆ ಹಾಗೆ ಬೀಜಕ್ಕೆ ಆಗ್ಬೋದು ಹೇಳಿ. ಮತ್ತೆ ಇದು ನೋಡಿ ಅಂತ, ಇದು ಎಂತ ಬಾಟಲ್ ಗಾರ್ಡ ಸ್ನೇಕ್ ಗಾರ್ಡ ಅಂತಲ್ಲ, ಎಂತ ಗೊತ್ತಿಲ್ಲ ನೋಡಿ, ಚಂದ ಸಣ್ಣ ಒಂದು ಬಟರ್ಫ್ಲೈ ಇದರಲ್ಲಿ, ವಾವ್, ಗೊತ್ತೇ ಆಗುದಿಲ್ಲ ಬಟರ್ಫ್ಲೈ ಅಂತ ಹೇಳಿ. ಅಂದಕ್ಕ ಇದು ಉಂಟ, ಇದು ಗೊಬ್ಬರದ ಗಿಡ ನಾನು ನೆಟ್ಟದು ಅಂತ, ಇಲ್ಲಿ ತರಕಾರಿಯ ನನಗೆ ಹಾಕ್ಲಿಕ್ಕೆ ಬೇಕು ಅಂತ ಹೇಳಿ. ಇದು ಬಾರಾಗಿ ನೋಡಿ ಬೆಂಡಾಗಿ ಬಿದ್ದಿದೆ, ಇದನ್ನು ಇನ್ನು ಕಟ್ ಮಾಡಿ ಹಾಕಬೇಕಷ್ಟೇ ಇವತ್ತು ಗೊಬ್ಬರಕ್ಕೆ ತರಕಾರಿಗೆ ಅಂತ ಹೇಳಿ. ಮತ್ತು ಹರಿವೆ ಸೊಪ್ಪು ಇದು ಗಿಡ ಈ ಸರ್ತಿ ಕೂಡ ಲಗಾಡಿ ಹೋಯ್ತು ನೋಡಿ. ಓ, ಇಲ್ಲಿ ಒಂದು ಬಿಟ್ಟ ಬಿಟ್ಟ ಎಲ್ಲ ಹೋಯ್ತದೆ, ಏನು ಗೊತ್ತಿಲ್ಲ, ಹರಿವೆ ಸೊಪ್ಪಿನ ಗಿಡ ಆಗ್ತಾಯಿಲ್ಲ ಇಲ್ಲಿ. ಮತ್ತೆಲ್ಲ ನೋಡಿ ಅಂತ ಎಷ್ಟು ಚಂದ ಇತ್ತು, ಫುಲ್ಲು ನಾಚಿಗೆ ಮುಳ್ಳು ಬಂದಿದೆ. ಸೊ ಇಲ್ಲಿಗ ಮೇಯ್ತಾ ಇದ್ದಾರೆ ಇವರು ಚಂದ ಮಾಡಿ, ಖುಷಿಯಾಗುದು ಅದು ಪರ್ಕ್ 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 ಅಂತ ಅವರು ತಿನ್ನುವಾಗ. ಇದರಲ್ಲಿ ನೀರ ಹನಿ ನೋಡಿ ಎಷ್ಟು ಚಂದಲ್ಲ, ಇಂಥದ್ದೆಲ್ಲ ನೋಡಿದ್ರೆ ಉಂಟ, ನಾನು ಇಲ್ಲಿಯೇ ಬಾಕಿ ಆಗ್ತೇನೆ ಅಂತ. ಇವತ್ತು ಮಧ್ಯಾಹ್ನಕ್ಕೆ ನಾನುಂಟಲ್ಲ ಸೋಯಾ ಚಂಕ್ಸ್ ಇದು ಟಿಕ್ಕ ಮಾಡ್ತಾ ಇದ್ದೇನೆ ನೋಡಿ ಆಯ್ತಾ, ರೆಸಿಪಿ ತುಂಬ ಈಸಿ ಮಾಡಲಿಕ್ಕೆ. ಮತ್ತು ಅದಕ್ಕೆ ಒಂದು ಗ್ರೀನ್ ಚಟ್ನಿ ಬೇಕಲ್ಲ, ಅದಕ್ಕೆ ನಾನು ನೆಲೆಯಿದ್ದು ಚಟ್ನಿ ಟ್ರೈ ಮಾಡ್ತಾ ಇದ್ದೇನೆ, ಹೇಗಾಗ್ತದೆ ಗೊತ್ತಿಲ್ಲ, ಫಸ್ಟ್ ಟೈಮ್. ಅಂದರೆ ಗ್ರೀನ್ ಚಟ್ನಿ ಎಲ್ಲ ಹೋಟೆಲಲ್ಲಿ ಕೊಡ್ತಾರಲ್ಲ, ಗೊತ್ತಿರ್ಬೋದಲ್ಲ ಟಿಕ್ಕ ಎಲ್ಲ ತಿಂದವರಿಗೆ, ಆ ಥರದ ಚಟ್ನಿ ಇದರಲ್ಲಿ ನೆಲ ನೆಲೆಯಲ್ಲಿ ಆಗ್ತದ ಅಂತ ನೋಡ್ತೇನೆ. ಸೊ ಟೇಸ್ಟ್ ಒಳ್ಳೆಯದಾದರೆ ನಿಮಗೆ ಸಹ ಹೇಳ್ತೇನೆ ಅದು ಹೇಗಾಗ್ತದೆ ಅಂತ ಹೇಳಿ. ಅದೇ ಬಂಟಿಗೆ ಫುಡ್ಡು ತಯಾರು ಮಾಡೋದು ಈಗ ಫಸ್ಟಿಗೆ, ಮತ್ತು ನಮ್ಮದು ಫುಡ್ಡು. 3/4 ಮುಷ್ಟಿಯಷ್ಟು ಕರಿಬೇವಿನ ಸೊಪ್ಪು, 1 ಇಂಚು ಶುಂಠಿ, 2 ಹಸಿಮೆಣಸು, ಮತ್ತು ನಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ಸಜ್ಜಿಗೆ, ಯಾವ ಸಜ್ಜಿಗೆ ಸಹ ಆಗ್ತದೆ. ಆಮೇಲೆ ಬೆಳ್ಳುಳ್ಳಿ 3/4, ಆಮೇಲೆ 1 ಇಡೀ ನೀರುಳ್ಳಿ ಹಾಕಿದ್ದೇನೆ, ಮತ್ತು ಸ್ವಲ್ಪ ಚಿಟಿಕೆಯಷ್ಟು ಜೀರಿಗೆ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟನ್ನು ನಾವು ಮಿಕ್ಸಿಯಲ್ಲಿ ಹಾಕಿ ಚಂದ ಮಾಡಿ ನೈಸಾಗಿ ನಾವು ಕಡ್ದುಕೊಳ್ಬೇಕು. ಅಕ್ಕಿ ಇದ್ದರೆ ಅಕ್ಕಿ ಸಹ ಒಟ್ಟಿಗೆ ಹಾಕಿ ಕಡಿಬೋದು. ಕರಿಬೇವಿನ ಸೊಪ್ಪಿನ ದೋಸೆ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ. ಫಟಾಫಟ್ ಮಾಡ್ತೇನೆ, ಸ್ಪೀಡ್ ಮಾಡ್ತೇನೆ, ಅಂದರೆ ಎಲ್ಲರಿಗೆ ಸಹ ರೆಸಿಪಿ ನೋಡ್ಲಿಕ್ಕೆ ಇಷ್ಟ ಇರೋದಿಲ್ಲ ಅಲ್ಲ ಹಾಗೆ. ಸೊ ಅದಕ್ಕೆ ಮೇಯ್ನ್ ಸಜ್ಜಿಗೆ ಬೇಕು, ಮತ್ತು ಅಕ್ಕಿ ಹುಡಿಬೇಕು. ಅಕ್ಕಿ ಹುಡಿ ಇಲ್ಲದಿದ್ದರೆ ನಾವು ಮನೆಯಲ್ಲಿ ಅಕ್ಕಿ ಇರ್ತದಲ್ಲ, ಸೊ ಅಕ್ಕಿಯನ್ನು ನೆನೆಸಿದ ಅಕ್ಕಿ ಇದ್ದರೆ ಅದನ್ನೇ ಸಜ್ಜಿಗೆ ಒಟ್ಟಿಗೆ ಹಾಕಿ ಉಳಿದ ಇಂಗ್ರೀಡಿಯೆಂಟ್ಸ್ ಹಾಕಿ ನಾವು ಮಾಡುವುದು. ಈಗ ನನ್ನಲ್ಲಿ ನಿನ್ನೆದು ದೋಸೆದು ಹಿಟ್ಟು ಇಟ್ಟಿಕೊಳ್ಳಿ, ಇದನ್ನೇ ನಾನು ಕಡಿಯುವಾಗ ಅದಕ್ಕೆ ಹಾಕಿಕೊಂಡಿದ್ದೇನೆ. ಸೊ ಈಗ ಕಡ್ದೆಲ್ಲ ಆಯಿತು, ನಿಮಗೆ ಇದು ಯಾವುದೇ ಏನೆಲ್ಲ ಹಾಕಬೇಕು ಅಂತ ಸಹ ಆಲ್ರೆಡಿ ನಾನು ತೋರಿಸಿ ಆಯ್ತಲ್ಲ. ಈಗ ಹೇಗೆ ಅದು ಟೆಕ್ಸ್ಚರ್ ಬಂದಿದೆ ನೋಡುವ. ಮತ್ತೆ ಅದಕ್ಕೆ ಒಂದು ಟೊಮೆಟೊ ಚಟ್ನಿ ಮಾಡ್ತೇನೆ, ಇದನ್ನು ಸಹ ನಿಮ್ಮ ಜೊತೆ ತೋರಿಸ್ತೇನೆ. ಅಂದರೆ ಅದು ಕಲರ್ ಕಾಂಬಿನೇಷನ್ ಚಂದ ಇರ್ತದಲ್ಲ ಗ್ರೀನ್ ಮತ್ತು ರೆಡ್ ಆಗಿ, ಸೊ ಹಾಗೆ ಟೊಮೆಟೊ ಚಟ್ನಿ ಮಾಡೋದು. ಸೊ ಈಗ ಇದರ ಟೆಕ್ಸ್ಚರ್ ಈಗ ಹೇಗೆ ಉಂಟು, ನಾವು ಹೊಯ್ದಾಗ ಹೋಗಿ ಹೇಗೆ ಬರ್ತದೆ ಅಂತ ನೋಡುವ ನಾವು. ಈಗ ಗಮ್ಮತ್ತುಂಟು, ಗ್ರೀನ್ ಉಂಟು ಮಾತ್ರ, ನೀವು ಸರಿ ತೋರಿಸ್ತೇನೆ. ಬೇಸಪ್ಪು ತಂದದ್ದು ಬಾಕಿ ಆಯಿತು, ಅದಿರಲಿ, ಅದು ಬೇಡ. ಇದು ನೋಡಿ ಈ ಥರ ಗ್ರೀನ್ ಉಂಟು, ಇದನ್ನು ಪಾತ್ರೆಗೆ ಹಾಕುವಾಗ ಹೇಗಾಗ್ತದೆ ನೋಡುವ. ಹಿಟ್ಟು ರೆಡಿ ಆದಮೇಲೆ ಅದಕ್ಕೆ ಮೇಲಿನಿಂದ ನಾವು ಸ್ವಲ್ಪ ಚಿಲ್ಲಿ ಫ್ಲೇಕ್ಸನ್ನು ಕೂಡ ಹಾಕಿದರೆ ದೋಸೆ ಭಾರಿ ಚಂದ ಕಾಣ್ತದೆ ಮತ್ತು ರುಚಿ ಸಹ ಆಗ್ತದೆ. ಸೊ ನಮ್ಮ ತಿಂಡಿ ತಿನ್ನೋ ಹೊತ್ತಾಯಿತು. ಫಸ್ಟಿಗೆ ನಾನು ನನ್ನ ಫಾಸ್ಟ್ ಬ್ರೇಕ್ ಮಾಡ್ತಾ ಇದ್ದೇನೆ. ಅದು ಇದು ಬಾಳೆಹಣ್ಣು ತಿಂಡಿ, ಯಾವುದಾದ್ರು ಸೀಸನ್ ಅಂತ ತಿನ್ನಬೇಕು, ಎಲ್ಲ ಪೀಸ್ ತಿನ್ನಿಗೆ ಆಗ್ತದೆ ಅಷ್ಟು ಒಳ್ಳೆಯದು. ಇಷ್ಟಲ್ಲ ಅರ್ಧ ಒಂದು ಸೆಟ್ ತೆಗೆದು ಬಾಳೆ ಆಗಿಲ್ಲ.
ಕರಿಬೇವಿನ ಸೊಪ್ಪು ಉಂಟಲ್ಲ, ಎಲ್ಲರಿಗೆ ಸಹ ಗೊತ್ತಿರ್ಬೋದಲ್ಲ, ಕಬ್ಬಿಣ ಸತ್ವದ ಆಗರ. ಮತ್ತು ಇದರಿಂದ ತುಂಬ ನಮಗೆ ಹೇರ್ ಗ್ರೋತ್ ಆಗ್ತದೆ, ಮತ್ತು ಸ್ಕಿನ್ನಿಗೆ ಒಳ್ಳೆಯದು, ಹಾಗೆ ಬ್ಲಡ್ ಜಾಸ್ತಿ ಆಗಲಿಕ್ಕೆ ಒಳ್ಳೆಯದು, ಹೀಗೆ ಬಹಳಷ್ಟು ಉಪಯೋಗ ಕರಿಬೇವಿನ ಸೊಪ್ಪಿನಿಂದ ಉಂಟು. ಬಟ್ ನಾವು ಒಗ್ಗರಣೆಗೆಲ್ಲ ಹಾಕಿದರೆ ಅದನ್ನು ತಿನ್ನದೆ ಸೈಡಿಗೆ ತೆಗೆದಿಡ್ತೇವೆ, ಹೌದಲ್ಲ? ಸೊ ನಾವು ಈ ಥರ ದೋಸೆ ಮಾಡಿದರೆ ನಮ್ಮ ದೇಹಕ್ಕೆ ಕಬ್ಬಿಣ ಸತ್ವ ಸುಲಭದಲ್ಲಿ ಸಿಗ್ತದೆ. ಕರಿಬೇವಿನ ಸೊಪ್ಪು ತಿನ್ನಲಿಕ್ಕೆ ಸಹ ನಮಗೆ ಅಂತ ಸಹ ಕಷ್ಟ ಇಲ್ಲ. ನೋಡಿ, ಇದೀಗ ನಾನು ಎರಡನೇದು ದೋಸೆ ಮಾಡ್ತಾ ಇದ್ದೇನೆ. ಸೊ ನೋಡಿ ಎಷ್ಟು ಚಂದ ಕಲರೆಲ್ಲ ಬಂದಿದೆ. ಇದಕ್ಕೆ ಮೇಲಿನಿಂದ ನಾವು ತುಪ್ಪ ಅಥವಾ ಎಣ್ಣೆಯನ್ನೆಲ್ಲ ಹಾಕಿಕೊಂಡು ಬಳಸಬಹುದು. ನೋಡಿ ಎಷ್ಟು ಚಂದ ಟೆಕ್ಸ್ಚರ್ ಬಂದಿದೆ ನೋಡಿ. ಪಸೆ ಹಾಕುವಾಗ ಆಗಕ್ಕಿಂತ ಈಗ ಚಂದ ಕಾಣ್ತಾ ಉಂಟಲ್ಲ, ಭಾರಿ ಚಂದಸಾಗಿದೆ. ಹಾಗೆ ಈ ದೋಸೆಗೆ ನಾವು ಕೆಂಪು ಚಟ್ನಿ ಯಾವುದು ಸಹ ಮಾಡ್ಬೋದು. ನೀರುಳ್ಳಿ ಚಟ್ನಿ ಮಾಡ್ಬೋದು, ಕಡಲೆಬೇಳೆದ್ದು ಚಟ್ನಿ ಮಾಡ್ಬೋದು, ಉದ್ದಿನ ಬೇಳೆದ್ದು ಚಟ್ನಿ ಮಾಡ್ಬೋದು, ಬೆಳ್ಳುಳ್ಳಿ ಚಟ್ನಿ, ಒಟ್ಟಾರೆಯಾಗಿ ಸ್ವಲ್ಪ ಖಾರ ಖಾರ ಕಾಂಬಿನೇಷನ್ ಇದ್ದಂತಹ ಚಟ್ನಿ. ಫ್ರೆಂಡ್ಸ್ ನೋಡಿ, ಕರಿಬೇವಿನ ಸೊಪ್ಪಿನ ದೋಸೆ ಸೂಪರ್ ಉಂಟಾಯ್ತಾ. ಖಾರ ಬೇಡ ಅಂತಿದ್ದವರು ಹಸಿಮೆಣಸು ಹಾಕ್ಲಿಕ್ಕೆ ಹೋಗ್ಬೇಡಿ. ಇದು ಸಹ ಹಾಗೆ, ಖಾರ ಬೇಡ ಅಂತಿದ್ದವರು ಕಡಿಮೆ ಮೆಣಸು ಹಾಕಿ ಮಾಡಿ, ಒಳ್ಳೆ ಕಾಂಬಿನೇಷನ್. ನಾನು ಟೇಸ್ಟ್ ನೋಡಿದೆ, ಈಗ ಮಗ ನನಗೆ ಮಾಡಿ ಕೊಡ್ತಾ ಇದ್ದೇನೆ, ಅವನಿಗೆ ಹೇಗಾಗ್ತದೆ ನೋಡುವ. ಸಿಕ್ಕಾಬಟ್ಟೆ ಇದು ಖಾರ ಇರಬಹುದು ಅಂತ ನಂಗೆ ಅನಿಸ್ತಾ ಉಂಟು. ಅಂದರೆ ತಪ್ಪಿ ಬಿತ್ತು ಒಂದು ಮೆಣಸು ಜಾಸ್ತಿ ನನಗೆ. ನೋಡಿ ಅಂತೆ, ಭಾರಿ ಚಂದದ ಕಲರ್ ಮರಶ, ನನಗೆ ಗೊತ್ತಿರಲಿಲ್ಲ ಅಂತ ನೋಡಿ. ಹೋಗುವ ಇವನ ಹತ್ರ ಕೇಳು, ಎಂತ ಲೈಟ್ ಎಲ್ಲ ಹಾಕದೆ ನೀನು ಕೂತ್ಕೊಂಡ್ರೆ ಹೇಗೆ ಅಣ್ಣ? ಅಣ್ಣರ ಹೆಂಚ ಉಂಡ ಅಣ್ಣರೆ ಖಾರ ಇಲ್ವಾ? ಟೊಮೆಟೊ ಚಟ್ನಿ ಸರ್ ಒಳ್ಳೆ ಸರಿ ಆಯ್ತಾ ಹಾಗಾದ್ರೆ? ಓಕೆ, ನಿಂಗೆ ಅದು ಅಲ್ಲಿ ಅಭ್ಯಾಸ ಆಗಿದೆ ಅಂತ ಧಾರವಾಡದಲ್ಲಿ ಖಾರ ತಿಂದು. ಉಪ್ಪೆಲ್ಲ ಹಾಕಿದೆ ಸರಿ, ಹಾಗೆ ಖಾರ ತಿಂದು ಅಭ್ಯಾಸ ಇದ್ದವರು ಹಸಿಮೆಣಸು ಹಾಕಿ ಆಯ್ತಾ, ನಾನು ತೋರಿಸಿದೆ ಅಲ್ಲ. ಮತ್ತೆ ಈಗ ನಾನು ಸ್ವಲ್ಪ ಕ್ವಾಂಟಿಟಿ ಮಾಡಿದ್ದೆ ಇಬ್ಬರಿಗೆ ತಕ್ಕ, ಅದರದ್ದೇ ಮೆಷರ್ಮೆಂಟ್ ಇರೋದು. ಡಬಲ್ ಡಬಲ್ ಮಾಡ್ತಾ ಹೋದ್ರೆ ಆಯ್ತು. ಸೊ ಚಟ್ನಿ ಇವತ್ತು ನೋಡಿ, ನಿಮಗೆ ನಿಮಗೋಸ್ಕರ ರೆಸಿಪಿ ನಾನು ಮಾಡಿದ್ದು. ಸೊ ಇದರದ್ದೊಂದು ಟೆಕ್ಸ್ಚರ್ ನೋಡಿ, ನಾನು ನಿಮ್ಗೆ ಯಾಕೆ ತೋರಿಸ್ತಾ ಇದ್ದೇನೆ ಅಂತ ಹೇಳಿದೆ. ನಿಮಗೆ ಆಸೆ ಆಗಿ ಮನೆಯಲ್ಲಿ ಕರಿಬೇವಿನ ಸೊಪ್ಪಿನ ಗಿಡ ಇರುವವರು ವಾರಕ್ಕೆ ಒಮ್ಮೆ ಅದ್ರೆಸಿ ಇದನ್ನು ಮಾಡಿ ತಿನ್ನಬೇಕು ಅಂತ. ಮತ್ತು ಇದು ನಾನು ನೀರು ದೋಸೆ ಕೂಡ ಇಲ್ಲಿ ಟ್ರೈ ಮಾಡ್ತಾ ಇದ್ದೇನೆ. ಅದು ಹಿಟ್ಟು ಸ್ವಲ್ಪ ತೆಳ್ಳಗೆ ಆಯಿತು ನಾನು ಮಾಡಿದ್ದು, ಫಸ್ಟಿನ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಇತ್ತು. ಸೊ ನೋಡಿ ಹೇಗಾಗ್ತಾ ಉಂಟು ಅಂತ ಹೇಳಿ. ಅದು ನೀರು ದೋಸೆ ಕೂಡ ಹೇಳ್ಬೋದು ಕಾಣ್ತದೆ. ಆ್ಯಕ್ಚುಲಿ ನಾನು ಹಿಟ್ಟು ತಯಾರು ಮಾಡಿದ್ದಲ್ಲ ಫಸ್ಟಿಗೆ ಉರುಟು ದೋಸೆಗೆ, ಸೊ ಅದೇ ಹಿಟ್ಟಲ್ಲಿ ನಾನು ಮಾಡಬೇಕಿತ್ತು ದೋಸೆ. ಈಗ ಸ್ವಲ್ಪ ನೀರಾಯಿತು, ಅದರ್ವೈಸ್ ಅದು ಹೇಳ್ತದೆ. ಅದಕ್ಕೆ ಸ್ವಲ್ಪ ನೋಡಿ ಹರಿದ ಹಾಗೆ ಅರ್ಧ, ಆದರೂ ಸಹ ಎದ್ದಿದೆ ಪ್ರಾಬ್ಲಮ್ ಇಲ್ಲದೆ. ಸೊ ಇದನ್ನು ನೀರು ದೋಸೆ ಸಹ ಮಾಡ್ಬೋದು ನಾವು, ಉರುಟು ದೋಸೆ ಸಹ ಮಾಡ್ಬೋದು. ಇವತ್ತಿನ ಕರಿಬೇವಿನ ದೋಸೆಯ ರೆಸಿಪಿ ಸೂಪರಾಗಿ ಬಂದಿದೆ, ತುಂಬ ಹೆಲ್ದಿ. ಮನೆಯಲ್ಲಿ ಟ್ರೈ ಮಾಡಿ, ನಾನೀಗ ತಿಂದು ನಿಮಗೆ ಒಂದು ಟೇಸ್ಟ್ ಹೇಳ್ತೇನೆ. ಹೋಗುವ. ದೋಸೆಯ ಫಸ್ಟ್ ಬೈಟ್ ನಿಮಗೆ, ಟೇಸ್ಟ್ ನೋಡಿ. ಆ ಒಳ್ಳೆ ಸ್ಮೆಲ್ ಇತ್ತು ಗೊತ್ತುಂಟ ಮಾಡುವಾಗಲೇ. ಖಾರ ಇಲ್ಲ ಆಯ್ತಾ? ನನಗೆ ಅನಿಸಿದ್ದು ಖಾರ ಅಂತ, ಅಷ್ಟೇನು ಖಾರ ಇಲ್ಲ. ಒಂದು ಇಷ್ಟಿಷ್ಟು ತಾಗಿಸಿ ತಿಂತಾ ಇದ್ದೇನೆ. ನೈಸ್, ಖುಷಿ ಆಗ್ಬೋದು ಮನೆಯವರಿಗೆ ಮಕ್ಕಳಿಗೆಲ್ಲ. ಇಲ್ಲಿ ಒಂದು ನೋಡಿ ಅಂತೆ, ಬಾಳೆಹಣ್ಣಿನ ಪಾಡ. ಮತ್ತೊಂದು ಇಲ್ಲಿ ಉಂಟು, ಬಿಸಿ ಕೂತೊಂದು ಅಂಚಲ. ಇದು ಮಂಡೆ ಉಂಡು ಮಂಡೆ ಕಾಯ್ತಾ ಇದೀವಿ ಅಂಚಲ. ಇಂಚಿನೊಂದು ವಾ ನಮ್ಮನೆ ಸುರುಂಟು ನಜಗ ಕೈಗೆ ಬು ಎಂಚಿನ ಅಂತ ಗೊತ್ತಾವ್ರಿ. ಭಾರಿ ಕೊಂಡಾಟ ಅಷ್ಟ. ಏ ನಿಂಚಿನಯ್ಯ ಪುಚ್ಚೆ.